ಅವೇಚಿ ಶಬ್ದಗಳನ್ನು ಮಾತಾಡಿರ್ತಕ್ಕಂಥದ್ದು, ಟಿಪ್ಪು ಸುಲ್ತಾನ್ ಅವರ ಹೆಸರು ತಗೊಂಡಿರ್ತಕ್ಕಂಥದ್ದು, ಔರಂಗಜೇಬದವರ ಹೆಸರು ತಗೊಂಡಿರ್ತಕ್ಕಂಥದ್ದು, ಇದು ಭಾರತಕ್ಕೆ ಮಾಡತಕ್ಕಂತ ಅವಮಾನ ಅಂತ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಮಿಸ್ಟರ್ ಯತ್ನಾಳ್ ಅವರೇ, ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದು ಬ್ರಿಟಿಷರ ಗೂಟು ನೆಕ್ಕಿದ ನಾಯಿಯನ್ನು ಪೂಜಿಸುವಂತ ನೀವು ಇಡೀ ಭಾರತದಲ್ಲಿ ಬ್ರಿಟಿಷರಿಗೆ ನಡಕ ಹುಟ್ಟಿಸಿ ಬ್ರಿಟಿಷರಿಗೆ ಎದೆ ಅಡಗಿಸಿದಂತ ಟಿಪ್ಪು ಸುಲ್ತಾನ್ ಅಲ್ಲಿ ಮಿಸ್ಟರ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ನನಗನ್ಸುತ್ತೆ ಬಹುಶಃ ಯತ್ನಾಳ್ ಪಾಟೀಲ್ ಯತ್ನಾಳ್ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ, ಜ್ಞಾನ ಕಡಿಮೆ ಇದೆ, ಹಾಗಾಗಿ ಅವರು ಸಾಕಷ್ಟು ಇನ್ನೂ ತಿಳ್ಕೋಬೇಕು, ಓದ್ಕೋಬೇಕು. ನೂರಾರು ಹಿಂದೂಗಳನ್ನು ಕೊಂದಿರ್ತಕ್ಕಂಥ ಹೇಳಿದ್ರಲ್ಲ ಮಿಸ್ಟರ್ ಯತ್ನಾಳ್ ಅವರೇ, ಅವರು ಕೊಂದಿರ್ತಕ್ಕಂಥ ಹಿಂದೂಗಳು ಯಾರಂತ ನಿಮಗೆ ಇತಿಹಾಸ ಗೊತ್ತಾ? ಹಿಂದೂಗಳು ಹಿಂದೂ ಹೆಣ್ಮಕ್ಕಳನ್ನ ವೇಷವಾಟಿಕೆಯನ್ನು ಮಾಡಿಸುತ್ತಾ ಅವರ ಮೇಲೆ ದಬ್ಬಾಳಿಕೆ ದೌರ್ಜವನ್ನು ಮಾಡುತ್ತಾ ಅವರನ್ನು ತಪ್ಪು ದಾರಿಗೆ ಹೇಳ್ತಿರ್ತಕ್ಕಂಥ ಹಿಂದೂಗಳು ಇವತ್ತು ಅಂತ ಹಿಂದೂಗಳ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಅವಿವೇಕವನ್ನು ಕೊಂದಿದ್ದಾರೆ. ವಿನಃ ಯಾವ ಒಳ್ಳೆ ವ್ಯಕ್ತಿಯನ್ನು ಕೊಂದಿಲ್ಲ ಟಿಪ್ಪು ಸುಲ್ತಾನ್. ಮೊದಲು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಇತಿಹಾಸ ತಿಳ್ಕೊಳ್ಳದೆ ಏನೇನು ಮಾಡಿ ಇವತ್ತು ಈ ದೇಶದಲ್ಲಿ ಬರೀ ಮತ್ತು ದಲಿತರನ್ನ ಮುಸಲ್ಮಾನರನ್ನ ತೇಜಾವರಿ ಮಾಡುವುದೇ ಇವತ್ತು ನಿಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನಿಮಗ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ತಗೊಳ್ಳುತ್ತೆ, ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ. ನಾನು ಈ ಮೂಲಕ ಬಿಜಾಪುರಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಮತ್ತು SC ST ಹಿಂದುಳಿದ ವರ್ಗ ಎಲ್ಲ ಸಮಾಜ ಬಂಧುಗಳಿಗೆ ಇಂಥ ಒಂದು ಕೋಮು ಪ್ರಸಾದ ಎಳುಸುವಂತ ಅವಿವೇಕಿಗಳಿಗೆ ಓಟ್ ಹಾಕಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಭೆಯಲ್ಲಿ ಯತ್ನಾಳ್ ಅವರು ಅವೇಚ್ಯ ಶಬ್ದಗಳಿಂದ ಟಿಪ್ಪು ಸುಲ್ತಾನ್ ಅವರನ್ನ ಅವಹೇಳನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಯತ್ನಾಳ್ ಅವರಿಗೆ ಪ್ರಶ್ನೆ ಕೇಳ್ತೀನಿ, ಈ ಸಮಾಜದಲ್ಲಿ ಶಾಂತಿ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಅಂತ ಸಂದರ್ಭದಲ್ಲಿ ತಾವು ಅಂತ ಒಂದು ಪದಗಳನ್ನ ಬಳಕೆ ಮಾಡಿರಿ, ಸೂಳೆ ಮಗನ ಆ ಮಗನ ಈ ಮಗನ ಅಂತೇಳಿ, ಅದನ್ನ ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ. ಜೊತೆಯಲ್ಲಿ ಈ ದೇಶದಲ್ಲಿ ಜಾತ್ಯತೀತವಾಗಿ ಎಲ್ಲಾ ಪಕ್ಷ ಭೇದ ಮರೆತು ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರಿಂದನೇ ಕಾಂಗ್ರೆಸ್ ಬಂದಿರೋದು, ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ. ಇದರ ಅರ್ಥ ಏನು, ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತವಾಗಿ ಅಂತಲ್ಲ. ಚುನಾವಣೆ ಅಂದ ಮೇಲೆ ಎಲ್ಲಾ ಧರ್ಮ ಜಾತಿ ಅವ್ರು ಓಟ್ ಹಾಕ್ತಾರೆ, ಅದು ಬೇರೆ ವಿಷಯ. ವಿಶೇಷವಾಗಿ ಈ ಸಾರಿ ಚುನಾವಣೆ ಕಾಂಗ್ರೆಸ್ ಬರಬೇಕಾದ್ರ ದಲಿತರು ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರೇ ಕಾರಣ, ಅದ್ರ ಬಗ್ಗೆ ಯಾವ ಸಂಶಯನು ಬೇಡ. ಅಂತ ಪರಿಸ್ಥಿತಿಯಲ್ಲಿ ಈ ಬಿಜೆಪಿ ಅವರು ಅಧಿಕಾರದಲ್ಲಿ ಇಲ್ಲದಿದ್ರು ಸಹಿತ ಹೋಗಿ ಕೋಮದಲ್ಲ ಬೆಳೆಸೋದು, ವಿಶೇಷವಾಗಿ ಈ ಬಸನಗೌಡ ಪಾಟೀಲ್ ಯಾತ್ರಾಳಂತೂ ಬಹಳ ಮಿತಿ ಮೀರಿ ಬಿಟ್ಟಿದೆ. ಬಾಯಿ ಬಾಯಿ ಮಾತಾಡೋದು ಈ ಬಿಜೆಪಿ ಅವರು RSS ಹಿನ್ನೆಲೆ ಉಳ್ಳವರು. ಈ ದೇಶದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ಪ್ರಜೆಗೂ ಸಮಾನದ ಹಕ್ಕಿದೆ. ಪ್ರತಿಯೊಬ್ಬರು ಭಾರತೀಯರು, ಈ ನೆಲದ ಬೆಲ್ಲಿ ಅಂತವ್ರು ಎಲ್ಲರೂ. ಅದೇನ ಬಸನಗೌಡ ಪಾಟೀಲ್ ಯಾತ್ನಾಳನ ಇದು ಅವರು ಅವರು ಅವ್ರದ್ದು ಅವ್ರದ್ದು ಗಳಿಸಿದ್ದ ಅವ್ರ ಅಪ್ಪ ಅಪ್ಪ ಆಸ್ತಿ ಅಲ್ಲದ ದೇಶ ಅದು ನೆನಪಿಡಬೇಕು. ನಿಮ್ಗೆ ತಾಕತ್ತು ದಮ್ ಇದ್ರ ಬಂತ ನೀವು ಕಣಕ್ಕಿಳಿದ್ ಬಂದ್ ಮತ್ತೆ ಗುಜರ್ರಿ ಸಂದರ್ಭ ಇರ್ತದೆ. ಅಮಾಯಕ ಯುವಕ ಅಮಾಯಕ ಯುವಕರನ್ನ ಯಾಕೆ ಬಲಿಪಶು ಮಾಡ್ತೀರಿ? ನಿಮ್ಮ ಮಾತುಗಳನ್ನ ಕೇಳಿ ಅಮಾಯಕರು ಬಲಿಪಶು ಆಗ್ತಾರ? ನೀವು ಅಂತ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಮಾತಾಡಿದ್ರೆ ಮುಸಲ್ಮಾನರಿಗೆ ಅನುದಾನಗಳ ಬಗ್ಗೆ ಮಾತಾಡ್ತಾರ? ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮುಸ್ಲಿಮರು ಟ್ಯಾಕ್ಸ್ ಕಟ್ಟಲ್ಲ, ಅವ್ರದ್ದು ಪಾಲಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಅವ್ರದ್ದು ಕೂಡ ನಮ್ಮ ದೇಶ ಪಾಲ ಇತ್ತು, ಅಷ್ಟೇ ಅವ್ರದ್ದು ಕೂಡ ಪಾಲ ಐತಿ. ತಿಳ್ಕೊರಿ ಯತ್ನಾಳವ್ರೆ, ಮಾತಿ ಬಂದಂತೆ ಮಾತಾಡೋದಲ್ಲ. ನಿಮ್ಗೆ ಅಷ್ಟಾಕೈತಿ ವಾಸ ಮಾಡಕ, ಅವ್ರಿಗೆ ಅಷ್ಟಾಕೈತಿ ಅವ್ರ ಹಕ್ಕುಗಳನ್ನು ಕಸ್ಕೊಳಕ. ನಿಮ್ ಕಡೆಯಿಂದ ಆಗಲ್ಲ, ನಿಮ್ ತಾತ್ರ ಕಡೆಯಿಂದ ನಿಮ್ ಮಕ್ಕಳು ಮಕ್ಕಳು ಈ ದೇಶದಾಗ ಇವತ್ತು ಬದುಕಿವಿ ಅಂತಂದ್ರೆ ನೀವು ಬರೆದಂತ ಕಾನೂನಲ್ಲಿ ಬದುಕಾಕ್ ಬಿಡ್ತಿಲ್ಲ. ನಮ್ಮ ಅಜ್ಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಕಾನೂನು ಇದು ನೆನ್ಪಿಟ್ಕೊಳ್ಳಿ. ನೀವು ಇಷ್ಟಕ್ಕೆ
ಜೊತೆಗೆ ನಿಮ್ಮ ತಿಳ್ಕೊಳಕ್ ಬರ್ರಿ. ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಎಲ್ಲರೂ ಜಾಗೃತರಾಗಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮೇಲೆ ಒಂದು ಕಾನೂನು ಸುವ್ಯವಸ್ಥ ಕ್ರಮನ ತಗೋಬೇಕು ಸರ್ಕಾರ. ಇವರನ್ನ ಪದೇ ಪದೇ ಯಾಕೆಂತ ಕೇಸ್ಗಳನ್ನ ಹಾಕ್ತಾರ, ಕೇಸ್ಗಳು ಹಾಕಿಂದ ಗುಂಡ ಎತ್ತ ಆಗುತ್ತೆ. ಅದಾದ ನಂತರ ಏನಂತಂದ್ರೆ ಇವರು ಕಾನೂನು ಗೌರವ ಕೊಡೋದಿಲ್ಲ, ಇಂತ ವ್ಯಕ್ತಿಗಳನ್ನ ಗಡಿಪಾರು ಮಾಡುವಂತ ಕಾನೂನು ಹೇಳುತ್ತದೆ. ಕಾನೂನು ಹೇಳೋದನ್ನ ಇವತ್ತು ನಾವು ಕಾನೂನು ಚೌಕಟ್ಟಿನಲ್ಲಿ ಬದುಕಂತವ್ರು, ಅದಕ್ಕೆ ಕಾನೂನು ರಕ್ಷಕರು, ಆರಕ್ಷಕರು ತಾವೆಲ್ಲ ಸಮಾಜ ಶಾಂತಿ ಇದ್ದದಕ್ಕೆ. ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಆಸ್ಪತ್ರೆ ಕಾಲ್ ಮಾಡಿ ಮಾತಾಡಿದ್ದೀನಿ. ಮಾತಾಡಿ ನಾಳೆ ಬೆಳಿಗ್ಗೆ 4 ಹಿರಿಯರು ನಮ್ಮ ಚಿತ್ತಾಪಿಸಿ ಬರ್ರಿ, ಕುತ್ಕೊಂಡು ಕಂಪ್ಲೇಂಟ್ ಬಗ್ಗೆ ಎಫ್ ಆರ್ ಬಗ್ಗೆ ಏನೈತೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ. ಆಯ್ತಾ? ಒಂದು ಗೊತ್ತಿರಲಿ, ನಮ್ದು ಉದ್ದೇಶ ಸಾರ್ವಜನಿಕರೆಲ್ಲ ಉದ್ದೇಶ ಒಂದೇ, ಶಾಂತಿ ಕಾಪಾಡಬೇಕು. ಮೊದಲ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಅದೆಲ್ಲ ನಿಮ್ಗೆ ಗಮನಿಸಿದೆ, ನಾವೇನೇನು ಮಾಡ್ತೇವೆ ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಆದರಷ್ಟೇ ಯಾರೇ ತಪ್ಪು ಮಾಡಿರೋಷ್ಟೇ, ಅದು ಯಾವ ವ್ಯಕ್ತಿಗಳು ತಪ್ಪು ಮಾಡಿರೋಷ್ಟೇ ಕಾನೂನು ನಡೆಯಲಿ ಏನು ಕ್ರಮ ಕೈಗೊಳ್ಬೇಕು, ಅದನ್ನು ಕಾನೂನು ನಡೆಯಲಿ ಕ್ರಮ ಕೈಗೊಂಡೇ ಕೈಗೊಳ್ತೇವೆ. ಓಕೆನಾ? ತಪ್ಪು ಮಾಡಿದ್ದಕ್ಕೆ ಅವ್ರ ಮ್ಯಾಲ ಒಂದು ಎಫ್ ಐ ಆರ್ ಆಗ್ತಾ ಇದೆ. ಬೇಕಾದ್ರೆ ಸ್ಟೇಷನ್ ಬಂದು ಎಫ್ ಐ ಆರ್ ತಗೊಂಡೋಗ್ರಿ. ಏಯಪ್ಪ ಕರೆಕ್ಟ್ ಆಯ್ತು. ನಿಚೆ ಕರೇಕು ಚಪ್ಪಲ ಮಾರೇಕು. ಬಿಜೆಪಿ
ಧಿಕ್ಕಾರ ಧಿಕ್ಕಾರ ಜಾತ್ಯತೀತವಾಗಿ ಎಲ್ಲಾ ಪಕ್ಷ ಭೇದ ಮರೆತು ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರಿಂದನೇ ಕಾಂಗ್ರೆಸ್ ಬಂದಿರೋದು, ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ.